ಶ್ರೀಗಳತ್ರ ಸಿದ್ದರಾಮಯ್ಯನವರು ಕೆಲವು ಮಾತು ಕೇಳಿ ನಾನು ಕ್ರಮ ಹೊಡೆಯುವಂತ ಪ್ರಯತ್ನ ಕೈ ಹಾಕಿದೆ, ಮತ್ತೆ ಅದನ್ನ ಪ್ರಯತ್ನ ಮಾಡಲ್ಲ ಅಂತ ಪಶ್ಚಾತ್ತಾಪ ಗುಡಿ ಹೇಳಿದಾರಂತೆ. ಅದನ್ನ ಮೀಡಿಯಾ ಅಡ್ರೆಸ್ ಕೊಡುವಾಗ ರಂಗ ಕೊಡ್ತೀವಿ ಮೀಡಿಯಾದವರು ಕೇಳಿದ್ದಾರೆ ನನ್ನ ಜೊತೆ ಈ ಥರ ಮಾತು. ನನಗೆ ಗೊತ್ತಿಲ್ಲ, ನಂಗೆ ಮಾಹಿತಿ ಇಲ್ಲ. ಯಾರೋ ದಾರಿ ತಪ್ಪಿಸೋ ಕೆಲಸ ಮಾಡ್ತೀನಿ, ನನ್ನ ಧರ್ಮ ಒಡೆಯ ಉದ್ದೇಶ ನನಗೆ ಇರಲಿಲ್ಲ. ಧರ್ಮ ಇವಾಗ ಮಾಡೋದು ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ. ಈ ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ. ಈಗ ಅದು ಮೊಟ್ಟೆ ಒಂದು ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದೆ ನಾನು, ಅವ್ರಿಗೆ ಜೀವ ಬದೇ ಹೆದರಿಕೆ ಇದೆ ಅಂತ ಮಾಧ್ಯಮದಲ್ಲಿ ನೋಡಿ ಮಾತಾಡಿದ್ದೆ ಮತ್ತು ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ. ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಮತ್ತು ಇದನ್ನು ಸಂಪೂರ್ಣವಾದಂಥ ಒಂದು ತನಿಖೆಯನ್ನು ಕೂಡ ಮಾಡಿಸ್ತೀನಿ ಅಂತ ಹೇಳಿದ್ದೇನೆ. ಅದರ ಜೊತೆಗೆ ಡಿ ಜಿ ಅವ್ರು ಕರೆದು ಇವತ್ತು ಈ ವಿಚಾರದಲ್ಲಿ ಕಾನೂನು ಸುವ್ಯವಸ್ಥೆ ಯಾರೂ ಕೂಡ ಕೈ ತೆಗೆದುಕೋಬಾರ್ದು, ಎರಡು ಕಡೆ ನಡೀತಾ ಇದೆ, ಒಂದು ಕಡೆ ಅಲ್ಲ. ಯಾರೂ ಕೂಡ ಇನ್ನೊಬ್ಬರ ಮನಸ್ಸನ್ನು ಕೆರಳಿಸುವಂಥ ಪ್ರಚೋದನಕಾರಿ ಹೇಳಿಕೆನೂ ಕೊಡಬಾರ್ದು, ಕಾನೂನು ಸುವ್ಯವಸ್ಥೆಯನ್ನು ಕೈಗೆ ತೆಗೆದುಕೋಬಾರ್ದು. ಕಟ್ಟುನಿಟ್ಟಾಗಿ ಎಲ್ಲ ಎಸ್ ಪಿಗಳಿಗೆ ಆದೇಶಗಳನ್ನು ಕೊಡಿ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಸೂಕ್ತವಾಗಿರುವಂಥ ಒಂದು ಭದ್ರತೆ ಎಲ್ಲ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೊಡಿ ಅಂತ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದಕ್ಕೆ ನಾನು ನೇರವಾಗಿ ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ ನಿಮ್ಮಿಂದ ಕರೆ ಬಂದಿದ್ದರೆ ನಿಮಗೆ ಅಥವಾ ನಿಮ್ಮ ಸ್ಟಾಫ್ಗೆ ಯಾರು ಕರೆ ಬಂದ ಅವೆಲ್ಲ ವಿವರಗಳು ಕೊಡಿ, ನಾವು ಭಾಳ ಗಂಭೀರವಾಗಿ ಅದರ ಬುಡಕ್ಕೆ ಹೋಗ್ತೀವಿ ಅಂತ ಹೇಳಿ ಅದು ಆಮೇಲೆ ಮಾತಾಡ.